अंदर गिरिधर सूकर रूपा भूमि विधारक जय देवेश। हाँ मत्स्य रूपवन्न धरिसी वेदवन्न मरळि चतुर्मुखन कैगे ओप्पिसिदंतह रूप मंदर गिरिधरनागी वराह रूपदिंद भूमियन्न उळिसिदव भूमियन्न मंदर गिरिधरनागी कूर्मन स्वरूपवन्न हेळिदरु भूमियन्न धरिसिदवनु आगी वराह रूपी परमात्मनन्न परिचयिसिदरु। ಹೀಗೆ ಮೊದಲ ಪದ್ಯದಲ್ಲಿ ಮೂರು ಅವತಾರಗಳ ಕಥೆಯನ್ನು ಒಟ್ಟು ಸಂಗ್ರಹ ಮಾಡಿದರು. ಈ ಶಬ್ದವನ್ನ ಇನ್ನೂ ಎಷ್ಟು ರೀತಿಯಿಂದ ವಿವರಿಸಬಹುದಾದದ್ದು. ಮುಖ್ಯವಾಗಿ ಎಲ್ಲ ರೂಪಗಳು ಭಗವಂತನ ಬೇರೆ ಬೇರೆ ಲೀಲೆಗಳನ್ನ ಬೇರೆ ಬೇರೆ ಕಾಲದ ಪರ್ಯಾಯ ವ್ಯವಸ್ಥೆಗಳನ್ನ ಪರಿಚಯಿಸ್ಲಿಕ್ಕೋಸ್ಕರ ಆಗಿದೆ. ಅದೆಲ್ಲದರಲ್ಲೂ ಅಭಿಪ್ರಾಯ ಸಂಹಾರದ ಕಾರ್ಯ, ದುಷ್ಟರನ್ನ ನಿಗ್ರಹಿಸುವ ಕಾರ್ಯ ಅನ್ನುವುದು ವಿಶ್ವಾಸಕ್ಕೆ ಬರುವ ಹಾಗೆ ಆ ಮಾತು ಬಂದಿದೆ. ಕಾಂಚನ ಲೋಚನ ನರಹರಿ ರೂಪ ದುಷ್ಟ ಹಿರಣ್ಯಕ ಭಂಜನ ಜಯ ಭೋ ಜಯ ಜಯ ವಾಮನ ಬಲಿ ವಿಧ್ವಂಸಿನ್ ದುಷ್ಟ ಕುಲಾಂತಕ ಭಾರ್ಗವ ರೂಪ. ಕೆಂಗಣ್ಣು ಅಂತ ಹೇಳ್ತೇವಲ್ವ, ಹಾಗೆ ಇದೊಂದು ರೀತಿ ಬಂಗಾರದ ಕಣ್ಣು. ಕಾಂಚನ ಲೋಚನ ಬಂಗಾರದಂತಹ ದೃಷ್ಟಿಯನ್ನ ಬೀರಿದವ, ಮನಸ್ಸನ್ನ ಸೆಳೆಯುವಂತಹ ನೋಟದ ನರಹರಿ ರೂಪ. ನರಹರಿ ನೃಸಿಂಹ ರೂಪವನ್ನ ದುಷ್ಟ ಹಿರಣ್ಯಕನ ಸಂಹಾರಕ್ಕಾಗಿ ಸ್ವೀಕರಿಸಿದ ಅನ್ನೋದು ನಮ್ಗೆ ಗೊತ್ತಿದೆ. ಅಲ್ಲಿ ಹಿರಣ್ಯಕ ಅಂದಾಗ ಹಿಂದೆ ಸುಕರ ರೂಪಕ್ಕೂ ಸಂಬಂಧಪಡುತ್ತೆ. ಹಿರಣ್ಯಕ ಅನ್ನೋದು ಇಬ್ರಿಗೂ ಆಗುತ್ತೆ, ಹಿರಣ್ಯಾಕ್ಷ ಹಿರಣ್ಯಕಶಿಪು ಇಬ್ಬರನ್ನು ಹಿರಣ್ಯಕ ಶಬ್ದದಿಂದ ಗುರುತಿಸುವುದಿದೆ. ಹಾಗಾಗಿ ಹಿರಣ್ಯಕ ರೂಪನಾಗಿ ಬಂದ ಜಯ ವಿಜಯರನ್ನ ಉದ್ಧರಿಸುವುದಕ್ಕೋಸ್ಕರ ವರಾಹ ನೃಸಿಂಹರಾಗಿ ಭಗವಂತ ಆ ಭಕ್ತರನ್ನ ಎತ್ತುವುದಕ್ಕೆ ದುಷ್ಟತನದ ಛಾಯೆಯ ಗಿರಿಧರ ನೆರಳಿದ್ದ ಛಾಯೆಯ ಪ್ರಭಾವ ಇದ್ದಾಗಲೂ ಭಕ್ತರನ್ನ ಬಿಟ್ಟುಕೊಡುವುದಕ್ಕೋಸ್ಕರ ದುಷ್ಟನ ಸಂಹಾರವನ್ನ ಮಾಡುವ ನೆಪದಲ್ಲಿಯೇ ಆತನನ್ನು ಉದ್ಧರಿಸಿದ ಮಹಿಮೆ ಈ ಅವತಾರಗಳಲ್ಲಿ ನಮಗೆ ಕಾಣುವಂಥದ್ದು. ಹಾಗಾಗಿ ಭಗವಂತನ ನರಹರಿ ರೂಪ ಅನ್ನುವಂಥದ್ದು ದುಷ್ಟ ಹಿರಣ್ಯಕ ಭಂಜನ, ನಮ್ಮೊಳಗೆ ಸೇರಿಕೊಂಡಿರುವಂತಹ ಬಂಗಾರದ ಮೇಲಿನ ವಿಪರೀತವಾದ ಆಸೆ, ಸಂಪತ್ತಿನ ಮೇಲಿನ ವ್ಯಾಮೋಹ, ಇಂತಹ ರಾಕ್ಷಸರು ನಮ್ಮೊಳಗೆ ಸೇರಿಕೊಂಡಿದ್ದಾರೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಾಗಿ. ಅವರನ್ನು ಸಂಹರಿಸುವುದಕ್ಕಾಗಿ ನೃಸಿಂಹನಾಗಿ ವರಾಹನಾಗಿ ಭಗವಂತ ಬಂದಿದ್ದಾನೆ ಅನ್ನೋದು ಆ ಅವತಾರದಿಂದ. ಅದಕ್ಕೆ ಕಾಂಚನ ಲೋಚನ ಅಂತ, ಅವನಿಗೂ ಬಂಗಾರದ ಮೇಲೆ ಆಸೆ ಇದೆ. ಆದ್ರೆ ಎಂಥ ಬಂಗಾರ ಅಂದ್ರೆ, ನಾವು ಕೆಲವೊಂದ್ಸರ್ತಿ ಮಕ್ಕಳು ತುಂಬಾ ಒಳ್ಳೆ ಕೆಲಸ ಮಾಡಿದಾಗ ಬಂಗಾರ ಅಂತೇವಲ್ವಾ. ಗುಣದಿಂದ ಬಂಗಾರವಾದದ್ದನ್ನ ಅವನು ಕಾಣ್ತಾನೆ, ವಸ್ತುವಿನಿಂದ ಬಂಗಾರವಾದದ್ದನ್ನ ನಾವು ಕಾಣ್ತೇವೆ. ನಮಗೂ ಅವನಿಗೂ ಕಾಣುವಿಕೆಯಲ್ಲಿ ವ್ಯತ್ಯಾಸ ಇಷ್ಟೇ. ನಾವು ಕಾಂಚನ ಲೋಚನರಾಗ್ತೇವೆ, ಆದ್ರೆ ಭೌತಿಕವಾದ ಕಾಂಚನಕ್ಕೆ ಲೋಚನರಾಗ್ತೇವೆ. ಆದ್ರೆ ಭಗವಂತನ ಕಾಂಚನ ಲೋಚನತ್ವ ಅನ್ನೋದು ಪ್ರಹ್ಲಾದನಲ್ಲಿರುವ ಗುಣವನ್ನ ಕಾಣುವುದಕ್ಕಾಗಿತ್ತು. ಭಗವಂತ ಕಾಂಚನ ಲೋಚನೆ ಹೌದಾಗಿದ್ರೆ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಲ್ಲಿದ್ದ ಪದಾರ್ಥಗಳನ್ನ ಸ್ವೀಕರಿಸುವುದಕ್ಕಾಗಿ ಬರಬೇಕಿತ್ತು. ಅಂದ್ರೆ ಬೇಕಾದಷ್ಟು ಬಂಗಾರವನ್ನ ಹೊತ್ತು ನಿಂತಿದ್ದ, ಅವನ ಹತ್ರ ಇರದ ಸಂಪತ್ತು ಇರಲಿಲ್ಲ, ಬೇರೆ ಯಾರತ್ರೂ ಇರಲಿಲ್ಲ ಅಷ್ಟು ಸಂಪತ್ತು ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳ ಹತ್ರ ಇತ್ತು. ಆದ್ರೆ ಅವನು ಅದನ್ನ ಸ್ವೀಕರಿಸ್ಲಿಕ್ಕೆ ಹೋಗ್ಲೇ ಇಲ್ಲ. ಆದ್ರೆ ಪ್ರಹ್ಲಾದನಲ್ಲಿದ್ದಂತಹ ಗುಣವಂತಿಕೆಯ ಬಂಗಾರವನ್ನ ಕಾಂಚನ ಲೋಚನನಾಗಿ ನರಹರಿ ರೂಪವನ್ನ ತೊಟ್ಟು, ಅದಕ್ಕಾಗಿ ಒಂದು ವಿಶಿಷ್ಟವಾದ ರೂಪ, ಆ ರೂಪ ತೊಡುವುದು ಅನ್ನುವುದೇ ಲೋಕದಲ್ಲಿ ನಮಗೆ ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ.
ದೇವಸ್ಥಾನಗಳೆಲ್ಲ ನಾವು ಕೆಲವೊಂದು ಸರ್ತಿ ಸ್ವಲ್ಪ ಬಹಳ ಗಮನ ಇಟ್ಟು ನೋಡಿದ್ರೆ ಬೇರೆ ಬೇರೆ ತರದ ವಿಚಿತ್ರವಾದ ಶರೀರವನ್ನು ನಾವು ಕಾಣುತ್ತೇವೆ. ಆನೆಯ ಶರೀರದಲ್ಲಿ ಸಿಂಹದ ಮೋರೆ, ಸಿಂಹದ ಶರೀರದಲ್ಲಿ ಆನೆಯ ಮೋರೆ, ಮೊಸಳೆಯ ಶರೀರದಲ್ಲಿ ಮೀನಿನ ಮೋರೆ, ಮೀನಿನ ಶರೀರದಲ್ಲಿ ಮೀನಿನ ಮೋರೆಯಲ್ಲಿ ಮನುಷ್ಯನ ಶರೀರ, ಹೀಗೆ ಅಥವಾ ಮನುಷ್ಯನ ಮೋರೆಯಲ್ಲಿ ಮೀನಿನ ಶರೀರ, ಹೀಗೆ ಏನೇನೋ ಮಿಕ್ಸ್ ಆದ ಹಾಗೆ ಅದು ಕೇವಲ ಕಾಲ್ಪನಿಕ ಅಂತ ನಾವು ಅನ್ಕೊಳ್ತೇವೆ. ಆದ್ರೆ ಅದರ ಸೂಕ್ಷ್ಮಗಳನ್ನ ಗಮನಿಸಿದ್ರೆ ಅದು ಕೂಡ ಒಂದು ಸ್ಪೀಷಿಸ್ ಅನ್ನ ಪರಿಚಯಿಸುವ ರೀತಿಯಲ್ಲಿ ಇತ್ತು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಇವತ್ತು ಅದನ್ನ ನಾವು ಪ್ರೂವ್ ಮಾಡುವುದು ಅಥವಾ ಅದರ ಅಸ್ತಿತ್ವವನ್ನ ಹೇಗಿತ್ತು ಅಂತ ಪರಿಚಯಿಸುವುದು ಕಷ್ಟಕರವಾದ ಸಂಗತಿ ಆಗಿರಬಹುದು. ಆದರೆ ಇಷ್ಟಕರವಾದ ವಿಷಯ ಅಂತೂ ಇತ್ತು ಅನ್ನೋ ವಿಷಯದಲ್ಲಿ ನಮಗೆ ಅರಿವು ಮಾಡಿಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ನರಹರಿ ರೂಪ ಅನ್ನುವುದು ಮತ್ತು ವರಾಹ ರೂಪ ಅನ್ನೋದು ಒಂದು ಎರಡು ನಮಗೆ ಈ ರೀತಿಯಾದ ಮಿಶ್ರಣಗೊಂಡಂತಹ ಶರೀರಗಳ ಪರಿಚಯವನ್ನು ಕೊಡುತ್ತೆ. ಮಿಶ್ರಣಗೊಂಡ ಶರೀರ, ಈಗ ಗಣಪತಿಯು ಹಾಗೆ, ಒಂದರ್ಥದಲ್ಲಿ ಹನುಮಂತನು ಹಾಗೆ. ಇದೆಲ್ಲವೂ ಲೋಕದ ವ್ಯವಹಾರಕ್ಕಿಂತ ಬೇರೆಯದೇ ಆದ ರೀತಿಯ ನಡೆನುಡಿಗಳನ್ನು ನಮಗೆ ಪರಿಚಯಿಸಿಕೊಡುತ್ತೆ. ಹಾಗಾಗಿ ನರಹರಿ ರೂಪ, ದುಷ್ಟ ಹಿರಣ್ಯಕ ಭಂಜನ, ಭಂಜನ ಅಂದ್ರೆ ಸೀಳ್ತಾನೆ, ದುಷ್ಟನಾದ ಹಿರಣ್ಯಕನನ್ನ ಭಗ್ನಗೊಳಿಸ್ತಾನೆ, ಭಂಜನಗೊಳಿಸ್ತಾನೆ. ದುಷ್ಟ ಹಿರಣ್ಯಕ ಭಂಜನ ಜಯ ಭೋ, ಜಯ ಜಯ ಅನ್ನೋದು ಗೆಲುವು ಅನ್ನುವ ಅರ್ಥದಲ್ಲಿ ಹಿಂದೆ ಅವನು ಯಾವಾಗ್ಲೂ ಗೆದ್ದೇ ಇರ್ತಾನೆ. ಯಾಕಂದ್ರೆ ಈ ಕಥೆಗಳೆಲ್ಲ ಮುಗಿದು ಜಯವನ್ನ ಹೇಳಿ ಆಗಿದೆ, ಮತ್ತೆ ಈಗ ನಾ ಅವರಿಗೆ ಜಯ ಹೇಳುವುದೇನು? ನಾವು ಅವರಿಗೆ ಜಯ ಹೇಳುವುದರಿಂದ ಅವರಿಗೇನು ಗೆಲುವು ಉಂಟಾಗುವಂಥದ್ದಲ್ಲ. ಅವನು ಯಾವಾಗ್ಲೂ ಗೆಲ್ಲುವವನೇ. ನಮಗೊಂದು ವಿಶ್ವಾಸ ಬೇಕಲ್ಲ, ನಾವು ಕೂಡ ಈ ಭೌತಿಕವಾದ ಪ್ರಪಂಚದ ಸೆಳೆತದಿಂದ ಆಚೆಗೆ ಬರಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾ ಇರ್ತೇವೆ. ಕೆಲವೊಮ್ಮೆ ಅಂದ್ರೆ ಕೆಲವರಿಗೆ ಆ ಪ್ರಯತ್ನ ಬೇಕು ಅಂತ ಆದ್ರೂ ಅನಿಸಿರುತ್ತೆ, ಮಾಡ್ಲಿಕ್ಕೆ ಆಗುತ್ತೋ ಬಿಡುತ್ತೋ ಬೇರೆ ಪ್ರಶ್ನೆ. ಇದರಿಂದ ಆಚೆಗೆ ಬರಬೇಕು, ಇದು ನಿಜವಾದ ಸಂಪತ್ತಲ್ಲ, ಈ ಸಂಪತ್ತನ್ನ ತಿರಸ್ಕರಿಸಬೇಕು ಅಂತ ಅನ್ನುವ ಅರ್ಥದಲ್ಲಿ ಹೇಳ್ತಿಲ್ಲ. ಈ ಸಂಪತ್ತಿಗಿಂತ ಮಿಗಿಲಾದ ಒಂದು ಸಂಪತ್ತಿದೆ ಅನ್ನೋದು ಗಾರ್ಗಿಗೆ ಅರ್ಥ ಆದ ಹಾಗೆ. ಯಾಜ್ಞವಲ್ಕ್ಯರು ಅವನಿಗೆ ಇಬ್ಬರು ಮಡದಿಯರು ಇಬ್ಬರಿಗೂ ಆಸ್ತಿಯನ್ನ ಪಾಲು ಮಾಡಿ ನಾನು ಹೊರಡುತ್ತೇನೆ ಅಂತ ಹೇಳ್ತಾನೆ. ಹೊರಡುವಾಗ ತುಂಬಾ ದೊಡ್ಡ ಪ್ರಮಾಣದ ಸಂಪತ್ತನ್ನ ಅಷ್ಟು ಬಿಟ್ಟುಕೊಟ್ಟು ಹೊರಡುವಾಗ ಬೇರೆಯವರಿಗೆ ಆದ್ರೆ ಏನಾಗ್ತಿತ್ತು? ಖುಷಿ ಆಗ್ತಿತ್ತು, ಓ ಇಷ್ಟು ಸಂಪತ್ ನಮ್ಮ ಹೆಸರಲ್ಲಿ ಮಾಡ್ತಿದ್ದಾರೆ ಅಂತ. ಗಾರ್ಗಿ ಕೇಳ್ತಾಳೆ, ನನಗೆ ಈ ಸಂಪತ್ ಬೇಡ ಅಂತ. ಮತ್ತೇನ್ ಮಾಡ್ತಿ? ನನಗೆ ದೊಡ್ಡ ಸಂಪತ್ತು ಬೇಕು. ಅಲ್ಲ, ನಾನು ಎಲ್ಲಾ ಸಂಪತ್ತನ್ನ ಬಟವಾಡಿ ಮಾಡ್ತಾ ಇದ್ದೇನೆ, ಯಾವ್ದನ್ನು ಉಳಿಸ್ಕೊಳ್ಳಿಲ್ಲ. ಅಲ್ಲ, ನೀವು ಇದನ್ನ ತ್ಯಾಗ ಮಾಡುವುದರ ಉದ್ದೇಶ, ಯಾವಾಗ್ಲೂ ಒಂದು ವಸ್ತುವನ್ನ ಒಬ್ಬ ಬಿಡ್ತಾನೆ ಅಂದ್ರೆ ಅದಕ್ಕಿಂತ ಮಿಗಿಲಾದದ್ದೇನೋ ಸಿಗುತ್ತೆ ಅಂದಾಗ ಮಾತ್ರ ಬಿಡ್ಲಿಕ್ಕೆ ಸಾಧ್ಯ. ಮಿಗಿಲು ಅಂತ ಅನ್ನೋದು ಭೌತಿಕವಾಗಿ ಇರ್ಬೇಕಾಗಿಲ್ಲ, ಮಾನಸಿಕವಾಗಿರ್ಬಹುದು, ವ್ಯಾಪ್ತಿಯಿಂದ ಇರಬಹುದು, ಪ್ರತಿಷ್ಠೆಯ ದೃಷ್ಟಿಯಿಂದ ಇರಬಹುದು, ಇನ್ನೇನೋ ದೊಡ್ಡದು ಸಿಗುತ್ತೆ ಅಂತ ಆದ್ರೆ ಮಾತ್ರ ಅವನು ಅದನ್ನ ಬಿಡ್ತಾನೆ. ನೀವು ಅದನ್ನ ಬಿಟ್ಟು ಹೊರಟಿದ್ದೀರಿ ಅಂತಂದ್ರೆ ನನಗೆ ಆ ಸಂಪತ್ತಿನ ಬಗ್ಗೆನೆ ಅಭಿಮಾನ ಇರುವಂತದ್ದು, ನನಗೂ ಆ ಸಂಪತ್ತು ಬೇಕು, ಆಧ್ಯಾತ್ಮಿಕ ಸಂಪತ್ತು, ಅದನ್ನ ನಾನು ಪಡಿಬೇಕು. ನಮಗೆ ಆ ಈ ಸಂಪತ್ತಿನ ಬೆಲೆ ಗೊತ್ತಿಲ್ಲ. ಯಾರಾದ್ರೂ ದೊಡ್ಡವರು ಆಶೀರ್ವಾದ ಮಾಡ್ತಾರೆ ಅಂದ್ರೆ ನಮ್ಗೆ ಖುಷಿ ಆಗಲ್ಲ, ಅವ್ರೇನಾದ್ರೂ ಗಿಫ್ಟ್ ಕೊಡ್ತಾರೆ ಅಂದ್ರೆ ಖುಷಿ ಆಗುತ್ತೆ. ಅವ್ರೇನ್ ಬರೀ ಕೈ ತೋರಿಸ್ತಾರೆ, ಆಶೀರ್ವಾದ ತಗೊಂಡು ಏನ್ ಮಾಡುದು, ಹೊಟ್ಟೆ ತುಂಬತ್ತಾ ಅಂತ ನಾವು ಬಹಳ ಹಿಂದೆ ಮುಂದೆ ಯೋಚನೆ ಮಾಡದೆ ಅದನ್ನ ತಿರಸ್ಕಾರದ ಭಾವದಿಂದ ಮಾತಾಡ್ತೇವೆ. ಆಶೀರ್ವಾದಕ್ಕೆ ಇವನು ಕೊಡುವ ಗಿಫ್ಟಿನ 100 ಪಟ್ಟು 1000 ಪಟ್ಟು 1,000,000 ಪಟ್ಟು ತಾಕತ್ತಿದೆ ಅನ್ನೋದು ನಮ್ ತಲೆಗೆ ಬರಲ್ಲ. ಮನಃಪೂರ್ವಕವಾಗಿ ಒಬ್ಬನಿಗೆ ಒಳ್ಳೇದಾಗ್ಲಿ ಅಂತ ಒಬ್ಬ ಹಾರೈಸ್ತಾನೆ ಅಂದ್ರೆ ಅದಕ್ಕಿಂತ ದೊಡ್ಡ ಗಿಫ್ಟ್ ಇನ್ನೊಂದಿಲ್ಲ. ಸುಮ್ಮನೆ ಕಾರ್ಡ್ ಅಲ್ಲಿ ಹಾಕಿದ ಹಾಗಲ್ಲ, ಆಶೀರ್ವಾದವೇ ಉಡುಗೊರೆ ಅಂತ ಬರೀ ಏನೋ ಪ್ರತಿಷ್ಠೆ ತೋರಿಸುದು, ನಾವು ಯಾರ ಹತ್ರ ನೀನು ತಗೊಳಲ್ಲ ಅಂತ ಹೇಳುವುದಕ್ಕೋಸ್ಕರ ಇರುವುದಲ್ಲ ಅದು. ಆಶೀರ್ವಾದ ಮಾಡಿದ್ರೆ ಹೆಮ್ಮೆ ಪಡ್ತಾನೆ, ಏನೋ ಗಿಫ್ಟ್ ಕೊಟ್ಟ ತಕ್ಷಣ ಅದರಿಂದನೇ ಎಲ್ಲದು ದೊಡ್ಡದು ಅಂತ ಭಾವಿಸಿದ್ರೆ ಈ ಆಶೀರ್ವಾದಕ್ಕೆ ಏನು ಬೆಲೆ ಇಲ್ಲ ಅಂತ ಅನ್ಕೊಂಡ್ರೆ ಅವನಷ್ಟು ದೊಡ್ಡ ಮೂರ್ಖ ಇನ್ನೊಬ್ಬ ಇಲ್ಲ. ಹಾಗಾಗಿ ಭಗವಂತ ಆ ಇಬ್ಬರು ರಕ್ಕಸರಿಗೋಸ್ಕರ, ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳಿಗೋಸ್ಕರ ಎರಡು ಪ್ರತ್ಯೇಕವಾದ ಲೋಕದಲ್ಲಿ ಕಾಣ್ಲಿಕ್ಕೆ ಸಿಗದೇ ಇರುವ, ಮೇಲೆ ವರಾಹ ಕೆಳಗೆ ನರ, ಮೇಲೆ ಸಿಂಹ ಕೆಳಗೆ ನರ
ಅನ್ನುವ ಈ ಎರಡು ವಿಶಿಷ್ಟವಾದ ರೂಪಗಳನ್ನ ತೊಟ್ಟು ಬಂದು ಸಂಹಾರ ಮಾಡಿದ ಅಂತಂದ್ರೆ ಅವನು ನಮ್ಗೆ ಗೆಲುವನ್ನ ತರಿಸ್ಲಿಕ್ಕೆ ಬೇರೆ ಬೇರೆ ರೀತಿಯ ಆಟಗಳನ್ನ ಆಡ್ತಾ ಇರ್ತಾನೆ ಅನ್ನೋದು ಜಯ ಅನ್ನುವ ಶಬ್ದದಿಂದ ಭೋ ಅಂದ್ರೆ ತುಂಬಾ ಪ್ರೀತಿಯಿಂದ ಕೂಗಿ ಕರೆದು ಹೇಳುವಂತಹದ್ದು, ನೀನ್ ಯಾವಾಗ್ಲೂ ಗೆದ್ದೇ ಗೆಲ್ಲುವವನು, ಗೆಲುವಿನ ಸಾಕಾರ ಮೂರ್ತಿ ನೀನು ಅಂತ. ಮುಂದೆ ಹೇಳ್ತಾರೆ, ಜಯ ಜಯ ವಾಮನ ಬಲಿ ವಿಧ್ವಂಸಿನ್, ಬಲಿಯನ್ನ ಅವನ ಅಧಿಕವಾದ ಆಸೆಯಿಂದ ಹಿಂದೆ ಸರಿಯುವಂತೆ ಮಾಡಿದ ಅಷ್ಟೇ, ಅವನನ್ನು ಕೊಲ್ಲಿಲ್ಲ. ಭಗವಂತನಿಗೆ ರಕ್ಕಸರ ಮೇಲೆ ಕೋಪ ಅಂತ ಆಗಿದ್ರೆ ಅಥವಾ ಅವರನ್ನ ಅವರ ಹುಟ್ಟಿನ ನೆಲೆಯಿಂದಲೇ ಅವರನ್ನ ದ್ವೇಷಿಸುವುದಾಗಿದ್ರೆ ಪ್ರಹ್ಲಾದನನ್ನು ಉದ್ಧಾರ ಮಾಡಬಾರ್ದಿತ್ತು, ಬಲಿಯನ್ನು ಎಬ್ಬಿಸಬಾರ್ದಿತ್ತು. ನಾವು ಲೋಕದಲ್ಲಿ ಕಲ್ಪನೆ ಮಾಡಿಕೊಳ್ಳುವುದು ಈ ವರ್ಗದವರಿಗೆ ಬೇಗ ಮೋಕ್ಷ, ದೇವರು ಯಾರಿಗೂ ಯಾರಿಗೂ ಎಲ್ಲಿಯೂ ಬರ್ದಿಡ್ಲಿಲ್ಲ ಈ ಮೋಕ್ಷಗಳು ಹೀಗೆ ಇಂತಹ ವರ್ಗದಿಂದ ಬಂದ ತಕ್ಷಣ ಸಿಗುತ್ತೆ ಅಂತ. ಅಂತಹ ಶರೀರದಿಂದ ಅವರಿಗೆ ಸಾಧನೆ ಮಾಡ್ಲಿಕ್ಕೆ ಅನುಕೂಲ ಆಗ್ಬೋದು ಹೊರತು ಅವನ ಒಳಗಿನಿಂದ ಇರುವ ಆಸಕ್ತಿ ಮತ್ತು ಅವನ ನಿಜವಾದ ಭಕ್ತಿಯೇ ಅವನ ಬಿಡುಗಡೆಗೆ ಕಾರಣ ಹೊರತು ಹೊರಗಿನಿಂದ ಆಗುವ ಈ ಯಾವುದೇ ಭೌತಿಕವಾದ ವಸ್ತುವಿನಿಂದ ಒಂದು ವ್ಯಕ್ತಿಯ ಏರಿಳಿತವನ್ನ ನಿರ್ಣಯಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬಲಿಯನ್ನ ಆತ ನಿಗ್ರಹಿಸಿದ. ಯಾಕೆ ನಿಗ್ರಹಿಸಿದ ಅಂದ್ರೆ ಅವನು ನಾಳೆ ಸಿಂಹಾಸನಕ್ಕೆ ಬರಬೇಕಿತ್ತು, ಇವತ್ತೇ ಬಂದು ಬಿಡ್ತೇನೆ ಅಂತ ಕೂತ. ದೇವರು ದೇವತೆಗಳಾಗ್ಲಿ ಮನುಷ್ಯರಾಗ್ಲಿ ಋಷಿಗಳಾಗ್ಲಿ ರಾಕ್ಷಸರಾಗ್ಲಿ ಯಾರೇ ಆದ್ರೂ ಕೂಡ ಅವರ ಸ್ಥಾನಮಾನವನ್ನು ಅವರು ಪಡೆಯುವುದಕ್ಕೆ ಅರ್ಹವಾದಾಗ್ಲೇ ಅವರನ್ನ ಕೂಡಿಸ್ತಾನೆ ಹೊರತು ನನಗೊಂಚೂರು ಅರ್ಜೆಂಟ್ ಇದೆ, ಇವತ್ತೇ ನಾನು ನನ್ನ ಕೆಲಸ ಮುಗಿಸ್ಕೊಂಡ್ಬಿಡ್ತೇನೆ, ನಾಳೆ ಮತ್ತೆ ಬಂದು ಅಧಿಕಾರ ಸ್ವೀಕಾರ ಮಾಡ್ಲಿಕ್ಕೆ ನನ್ನ ಹತ್ರ ಟೈಮ್ ಇಲ್ಲ, ಇವತ್ತೇ ಸೈನ್ ಆಗಿ ತಗೊಂಡ್ಬಿಡ್ತೇನೆ ಅಂದ್ರೆ ಲೋಕದಲ್ಲಿ ವ್ಯವಹಾರ ಮಾಡುವಾಗ ಯಾರಾದ್ರೂ ಹಾಗೆ ಮಾಡ್ಬೋದು, ಆದ್ರೆ ಭಗವಂತ ಯಾವತ್ತೂ ಅಂಥದ್ದಕ್ಕೆ ಅವಕಾಶ ಕೊಡಲ್ಲ. ಅದರಿಂದಾಗಿ ಬಲಿಯನ್ನ ಅನಿವಾರ್ಯವಾಗಿ ನಿಗ್ರಹಿಸಬೇಕಾಯ್ತು. ಬಲಿ ವಿಧ್ವಂಸಿನ್ ದುಷ್ಟ ಕುಲಾಂತಕ ಭಾರ್ಗವ ರೂಪ, ರಾಕ್ಷಸರಾಗಿ ಬರ್ತಾ ಇದ್ದವರು ಇನ್ನು ಹೀಗ್ ಬಂದ್ರೆ ನಮ್ಮನ್ನ ಉಳಿಸಲ್ಲ, ಮತ್ತೆ ನಮ್ಮನ್ನ ಯಾರು ಹತ್ರ ಸೇರಿಸಲ್ಲ, ಅದಕ್ಕೋಸ್ಕರ ನಮ್ಮ ರೂಪವನ್ನ ಮರೆಗೊಳಿಸಿ ಜನರಿಗೆ ಅತ್ಯಂತ ಹತ್ತಿರವಾಗುವವರು ರಾಜರು. ಹಾಗಾಗಿ ರಾಕ್ಷಸರೆಲ್ಲ ಕ್ಷತ್ರಕುಲದಲ್ಲಿ ಸೇರಿಕೊಂಡು ರಾಜರಾಗಿ ಜನರನ್ನ ಪೀಡಿಸುವ ಅನಾಹುತದ ಕಾರ್ಯಕ್ಕೆ ಕೈ ಹಾಕಿದ್ರು. ಆಗ ಅನಿವಾರ್ಯವಾಗಿ ನೋಡಿ, ಕ್ಷತ್ರಿಯ ಕುಲದಲ್ಲಿ ನಿಜವಾಗಿ ಇಡೀ ದೇಶಕ್ಕೆ ರಕ್ಷಣೆ ಸಿಗುತ್ತೆ ಅನ್ನುವ ಭರವಸೆ, ಅವ್ರು ಯಾವತ್ತೂ ಕೂಡ ನಮಗೆ ಹಾನಿ ಉಂಟು ಮಾಡುವುದಿಲ್ಲ ಅನ್ನುವ ನಂಬಿಕೆ. ಆದ್ರೆ ಈ ಹೊತ್ತಿನಲ್ಲಿ ಮಾತ್ರ ಅವರಿಗೆ ತುಂಬಾ ವೇದನೆ ಉಂಟಾಯಿತು. ಎಷ್ಟೋ ಜನ ತಮ್ಮ ಸಂಪತ್ತುಗಳನ್ನ ಕಳ್ಕೊಂಡ್ರು. ಇಂತಹ ಸ್ಥಿತಿಯಲ್ಲಿ ಗೋಕರೆದು ಭೂಮಿ ಪ್ರಾರ್ಥನೆ ಮಾಡಿದಾಗ ಭಾರ್ಗವನಾಗಿ ಭೃಗು ಮಹರ್ಷಿಯ ಮನೆತನದ ಗೋತ್ರದ ಪ್ರವರ್ತಕನಾಗಿ ಜಮದಗ್ನಿಯ ಮಗನಾಗಿ ಪರಶುರಾಮ, ರಾಮ ಅಂತ ಹೆಸರಿತ್ತು, ಕೈಯಲ್ಲಿ ಪರಶು ಹಿಡಿದ ಮೇಲೆ ಪರಶುರಾಮನಾದ, ಅವನು ಕೋದಂಡ ರಾಮನಾದ, ಇನ್ನೊಬ್ಬ ಹಲರಾಮನಾದ ಅಥವಾ ಬಲರಾಮನಾದ, ಒಬ್ಬ ಹಲರಾಮ, ಒಬ್ಬ ಕೋದಂಡ ರಾಮ, ಇನ್ನೊಬ್ಬ ಪರಶುರಾಮ. ಇಲ್ಲಿ ಮೂರು ಜನ ರಾಮರನ್ನ ನಾವು ಕಾಣ್ತೇವೆ ಇಲ್ಲಿ. ಅದು ಗೊತ್ತಾಗ್ಲಿ ಅಂತ ಭಾರ್ಗವ ರೂಪ ಭೃಗು ಗೋತ್ರೋತ್ಪನ್ನನಾದಂತಹ ಪರಶುರಾಮನ ಹೆಸರನ್ನು ನೆನಪಿಸಿಕೊಂಡು ದುಷ್ಟ ಕುಲವನ್ನೇ ಅಂತಕ ಕೊನೆಗೊಳಿಸಿದವ. ರಾಕ್ಷಸರೆಲ್ಲ ಗೊತ್ತಾಗುದಿಲ್ಲ ಅಂತ ಮರೆಮಾಚಿ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದ್ರೆ ಇಡೀ ಭೂಮಿಯನ್ನ 21 ಬಾರಿ ಪ್ರದಕ್ಷಿಣೆ ಬಂದು ಕ್ಷತ್ರಿಯ ಕುಲವನ್ನೇ ಬೇರು ಸಹಿತ ನಾಶಗೊಳಿಸುವಂತಹ ಮಹಾಕಾರ್ಯಕ್ಕೆ ಕೈ ಹಾಕಿ ನಷ್ಟಗೊಳಿಸಿದ. ಜಯ ವಿಶ್ರವಸ ಸುತ ವಿಧ್ವಂಸಿನ್ ಜಯ ಕಂಸಾರೇ ಯದು ಕುಲ ತಿಲಕ ಜಯ ಬೃಂದಾವನ ಚರ ದೇವೇಶ ದೇವಕಿ ನಂದನ ನಂದ ಕುಮಾರ. ವಿಶ್ರವಸ ಸುತ ವಿಧ್ವಂಸಿನ್, ಮುಂದೆ ರಾಮನ
ನಾಮವನ್ನ ಉಚ್ಚರಿಸ್ತಾ ಹೇಳ್ತಾ ಇದ್ದಾರೆ. ವಿಶ್ರವಸ ಸುತ ವಿದ್ವಾಂಸಿನ್, ಚತುರ್ಮುಖನ ಮಗ ಅಂದ್ರೆ ಆ ಪರಂಪರೆಯಲ್ಲಿ ಮರೀಚಿ, ಮರೀಚಿಯ ಮಗ ವಿಶ್ರವಸ್, ವಿಶ್ರವಸ್ನ ಮಗ ರಾವಣ. ಅಂದ್ರೆ ಒಂದು ರೀತಿಯಲ್ಲಿ ಮುತ್ತಾತನ ಅನುಗ್ರಹವನ್ನೇ ಅವನು ಸಂಪಾದಿಸಿದ್ದು, ವರಬೇಡಿ, ಅವರಿಂದ ಸಮಸ್ತ ಲೋಕದಲ್ಲಿ ನನಗೆ ಸಾವೇ ಉಂಟಾಗಬಾರದು ಅಂತ ಕೇಳಿಕೊಂಡ. ಕಪಿ ಮತ್ತೆ ವಾನರ ಮತ್ತು ನರರನ್ನ ಇಬ್ಬರನ್ನ ಬಿಟ್ಟ, ಅವರಿಬ್ರು ನನಗೆ ಆಹಾರ ಹೊರತು ಅವರಿಬ್ಬರಿಂದ ನನಗೆ ಸಾವು ಬರ್ಲಿಕ್ಕೆ ಸಾಧ್ಯ ಇಲ್ಲ, ನಾವು ಆಹಾರವಾಗಿ ತಗೊಳ್ಳುದನ್ನ ಅದು ಸಾವಿಗೆ ಕಾರಣ ಆಗುತ್ತೆ ಅಂತ ಏನ್ ಚಿಂತನೆ ಮಾಡುದು ಅಂತ ಬಿಟ್ಟ. ಆದ್ರೆ ಅದೇ ಭಗವಂತ ನರನಾಗಿ ಬಂದು ವಾನರರನ್ನ ಕಟ್ಟಿಕೊಂಡು ಲಂಕೆಯತ್ತ ಧಾವಿಸಿ ವಿಶ್ರವಸನ ಮಗನಾಗಿರುವ ರಾವಣನನ್ನು ಸಂಹರಿಸಿದ. ವಿಧ್ವಂಸೀನ್, ಅವನಿಗೆ ಎಚ್ಚರಿಕೆ ಕೊಟ್ಟಿದ್ದ ಹಿಂದೆ, ತನ್ನದೇ ಬೇರೆ ಬೇರೆ ಮುಖಗಳಿಂದ ಅವನಿಗೆ ಸೋಲನ್ನು ಉಣಿಸಿದ್ದ. ಒಂದು ಬಲಿಯ ಮನೆಗೆ ಬಂದಾಗ ವಾಮನನಾಗಿ ಅವನನ್ನು ನಿಗ್ರಹಿಸಿದ್ದ, ಇನ್ನೊಂದು ಕಡೆ ವಾಲಿಯ ಮನೆಗೆ ಬಂದಾಗ ವಾಲಿಯ ಕೈಯಲ್ಲಿಯೂ ಸೋಲನ್ನು ಉಣಿಸಿದ್ದ, ಕಾರ್ತವೀರ್ಯಾರ್ಜುನನಲ್ಲಿಗೆ ಬಂದಾಗ ದತ್ತಾತ್ರೇಯನ ವರಬಲದಿಂದ ಕಾರ್ತವೀರ್ಯಾರ್ಜುನವನನ್ನು ಗೆದ್ದಿದ್ದ, ಸ್ವತಃ ಕಪಿಲ ರೂಪಿ ಪರಮಾತ್ಮ ಆತನನ್ನು ನಿಗ್ರಹಿಸಿದ್ದ ಪಾತಾಳದಲ್ಲಿ. ಅವನಂತೆಯೇ ಅವನ ವಿಶೇಷ ಒಲುಮೆಯನ್ನು ಪಡೆದ ವಾಯುದೇವನೂ ಕೂಡ ಅವನನ್ನ ಚೆನ್ನಾಗಿ ಹಣ್ಣುಗಾಯಿ ನೀರುಗಾಯಿ ಮಾಡಿದ್ದ, ಹೊಡೆದು ಬಡದು. ಇಷ್ಟಾದ್ರೂ ಅವನಿಗೆ ಎಚ್ಚರ ಬರಲಿಲ್ಲ, ಮತ್ತೆ ಅನಾಹುತಕ್ಕೆ ಕೈ ಹಾಕಿ ತನ್ನ ಪ್ರಾಣಕ್ಕೆ ಸಂಚಕಾರ ತಂದುಕೊಂಡ. ಇಂತಹ ರಾವಣನ ಸಂಹಾರ ಮಾಡಿದ ರಾಮನ ನೆನಪನ್ನ ಮಾಡಿಕೊಂಡು ಜಯ ಕಂಸಾರೇ ಯದುಕುಲ ತಿಲಕ, ಯದುಗಳ ಕುಲಕ್ಕೆ ತಿಲಕಪ್ರಾಯನಾಗಿ ನಿಂತವ. ಯಾಕೆ ಆ ಶಬ್ದವನ್ನ ಬಳಸಿದ್ರು? ಕಂಸಾರೇ ಅನ್ನುವುದು ಕಂಸನ ಸಂಹಾರ ಮಾಡಿದವ, ಕಂಸನಿಗೆ ಅರಿ, ಶತ್ರುವಾಗಿ ನಿಂತವ, ಬಂಧು ಅನ್ನುವ ಕಾರಣಕ್ಕಾಗಿ ಆತನನ್ನು ಉಳಿಸ್ಲಿಲ್ಲ. ದೇವರಿಗೆ ಬಂಧು ಬಾಂಧವರೆಲ್ಲ ಯಾರು ಅಂದ್ರೆ ಸತ್ಯವನ್ನು ಒಪ್ಪಿಕೊಂಡವರು ಬಂಧುಗಳು, ನಿಸ್ವಾರ್ಥವಾಗಿ ಸೇವೆ ಮಾಡುವವರು ಬಂಧುಗಳು. ಯಾರು ಸ್ವಾರ್ಥಿಗಳು, ಯಾರು ಅಪ್ರಾಮಾಣಿಕರು, ಯಾರು ಇನ್ನೇನೇನು ನೂರಾರು ತರದ ಸದ್ಗುಣಗಳಿಂದ ತುಂಬಿದವರು ಅವರು ಬಂಧುಗಳು ಹೊರತು, ರಕ್ತ ಸಂಬಂಧಿಗಳಾಗಿ ಬಂದ ತಕ್ಷಣ ಓ ಕೃಷ್ಣನ ಸಂಬಂಧ ಇರೋನಾದ್ರಿಂದಾಗಿ ಅವನೇನ್ ಮಾಡಿದ್ರು ನಡೆಯತ್ತೆ ಅಂತನ್ನುವ ಇವತ್ತಿನ ರಾಜಕಾರಣಕ್ಕೆ ಒಂದು ಕಠಿಣವಾದ ಸಂದೇಶವನ್ನ ಕೃಷ್ಣ ಕಂಸನನ್ನ ಸಂಹಾರ ಮಾಡುವ ಮೂಲಕ, ತಪ್ಪು ಮಾಡಿದರೆ ಅವನು ಸಂಬಂಧಿ ಆದ್ರೂ ಸರಿ, ದುರ್ಯೋಧನ ವಸತಃ ನೆತ್ತರಿನ ಸಂಬಂಧ ಅನ್ನೋದು ತನ್ನ ಮನೆಗೆ ಲಕ್ಷಣನ ಮೂಲಕ ಆಗಿತ್ತು. ಆದ್ರೆ ದುರ್ಯೋಧನ ಸೇನೆಯನ್ನ ಕೇಳಲಿಕ್ಕೆ ಬಂದಾಗ ಒಬ್ಬ ಕ್ಷತ್ರಿಯನ ನಿರ್ವ್ಯಾಜವಾದ ಪ್ರೀತಿಯನ್ನ ತೋರಿಸಿದ, ಎರಡೂ ಕಡೆಗೆ ನಾನು ಸಮಾನವಾಗಿ ಸೇನೆಯನ್ನು ವಿಭಾಗ ಮಾಡಿದ್ದೇನೆ, ಒಂದು ನಾನು ಒಂದು ನನ್ನ ಸೇನೆ, ಯಾವ್ದು ಬೇಕೋ ತಗೊಳ್ಳಿ ಅಂತ. ದುರ್ಯೋಧನ ಮೂರ್ಖ ಸೇನೆಯನ್ನ ಸಂಗ್ರಹ ಮಾಡಿಕೊಂಡು ಹೋದ. ಕೃಷ್ಣ ಮತ್ತೆ ಯಥಾ ಪ್ರಕಾರ ತನ್ನ ಪ್ರಾಣ ಸ್ವರೂಪರಾದಂತಹ ಪಾಂಡವರಿಗೆ ಒಲಿದ, ಅವರನ್ನು ಉದ್ಧರಿಸಿದ. ಹಾಗಾಗಿ ಕಂಸನ ಮೂಲಕ ಲೋಕಕ್ಕೊಂದು ಪಾಠವನ್ನು ಕಲಿಸಿದ್ದು ಕೃಷ್ಣ, ಬಂಧುವಾದ ತಕ್ಷಣ ಅವರನ್ನ ಬಂಧನದಿಂದ ಬಿಡಿಸ್ತೇನೆ ಅಂತಿಲ್ಲ, ಬಂಧನದ ಬಿಡುಗಡೆಗೆ ಕಾರಣವಾಗುವ ಗುಣಗಳನ್ನು ಹೊಂದಿದ್ರೆ ಅವ್ರು ಎಂಥ ದೂರದಲ್ಲಿ ಯಾವುದೋ ಶಾಪಕ್ಕೆ ಒಳಗಾಗಿ ಬಿದ್ದಿದ್ರು, ಮರವಾಗಿ ಬಿದ್ದಿದ್ರು ಹೋಗಿ ಹುಡುಕಿ ಅವರನ್ನು ಉದ್ಧರಿಸಿದ, ಯಾವುದೋ ರಕ್ಕಸಿಯ ರೂಪದಲ್ಲಿ ಬಂದಿದ್ರು ಉರ್ವಶಿಯನ್ನು ಉದ್ಧಾರ ಮಾಡಿದ, ದಂತವಕ್ರ ಶಿಶುಪಾಲನಾಗಿ ಬಂದು ಭಗವಂತನನ್ನ ವಿರೋಧಿಸಿದ್ರು ಅವರನ್ನ, ಅವರ ಒಳಗಿರುವ ಸಚ್ಚಾರಿತ್ರ್ಯವನ್ನ ಗಮನಿಸಿ ಅದರಲ್ಲಿರುವ ದುಷ್ಟರನ್ನ ಆ ಸಜ್ಜೀವದಿಂದ ದೂರಗೊಳಿಸಿ ಉದ್ಧಾರ ಮಾಡಿದ. ಹಾಗಾಗಿ ಕಂಸಾರೆ ಯದು ಕುಲಗಳಿಗೆ, ಯದುವಿನ ಕುಲ ಪೂರ್ತಿ ನಿರ್ನಾಮವಾಗಿತ್ತು ಕಂಸನಿಂದಾಗಿ. ಆ ಶಬ್ದ ಒಂದಕ್ಕೊಂದು ಸಂಬಂಧ ಇದೆ. ಕಂಸ ಯದುಗಳ ಇಡೀ ವಂಶವನ್ನೇ ನಿರ್ವಂಶ ಮಾಡುವ ವ್ಯವಸ್ಥೆಯಲ್ಲಿದ್ದ. ಯಾಕೆಂದ್ರೆ ಯದುಗಳ ಕುಲದಲ್ಲಿ ದೇವತೆಗಳು ಹುಟ್ಟಿ ಬರ್ತಾರೆ, ತಾವು ಅಂದುಕೊಂಡಂತಹ ರಾಜಕಾರಣವನ್ನ ವಿರೋಧಿಸ್ತಾರೆ ಅಂತ ಅವನಿಗೊಂದು ತಿಳುವಳಿಕೆ ಇತ್ತು.
ಹೌದದು ಆ ತಿಳುವಳಿಕೆ ಯಾರಿಗ್ ಬೇಕಾದ್ರೂ ಸಿಗ್ಬಹುದು. ಜ್ಯೋತಿಷದ ಸಹಾಯದಿಂದ ಅದನ್ನ ಒಳ್ಳೆಯ ಆಲೋಚನೆಗೂ ಬಳಸಿಕೊಳ್ಳಬಹುದು, ಕೆಡುಕಾದ ಆಲೋಚನೆಗೂ ದುಷ್ಟರು ಬಳಸಿಕೊಳ್ಳಬಹುದು. ಆದ್ರೆ ಕೊನೆಗೆ ಅದು ಈ ಜ್ಯೋತಿಷ್ಯ ಅನ್ನೋದು ಒಳ್ಳೇದು ಕೆಡುಕು ಅನ್ನೋದನ್ನ ಹೇಳಿ ಹೊರಟದ್ದಲ್ಲ. ಜಗತ್ತಿನ ಗ್ರಹಗಳ ಸ್ಥಿತಿಗತಿಗಳನ್ನ ನೋಡಿ ಈ ರೀತಿ ಜಗತ್ತಿನ ವ್ಯತ್ಯಾಸಗಳು ಉಂಟಾಗ್ತವೆ ಅನ್ನೋದನ್ನ ಅದು ಹೇಳ್ತಾ ಹೋಗುತ್ತೆ. ಹಾಗೆ ವ್ಯವಸ್ಥೆಯನ್ನ ಹೇಳುವ ಅಂಶವನ್ನ ದುರುಳರು ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಂಡಾಗ ಸಜ್ಜನರಿಗೆ ತೊಂದರೆ ಆಗುತ್ತೆ. ಅದಕ್ಕೆ ಅವನನ್ನು ಕಾಲಪುರುಷ ಅಂತ ಕರೆಯುವುದು. ಈ ಕಾಲದಲ್ಲಿ ನಡೆಯುವ ಏನೇ ಪೂರ್ವ ಯೋಜಿತವಾದ ಘಟನೆಗಳೇನಿವೆ ಅದೆಲ್ಲವನ್ನು ದುಷ್ಟರು ತಿಳ್ಕೊಂಡ್ರು ಕೂಡ ಅವ್ರಿಗೆ ಬದಲಾಯಿಸ್ಲಿಕ್ಕೆ ಏನಾಗಲ್ಲ. ತಾವು ಒಂದಿಷ್ಟು ಪ್ರಯತ್ನ ಮಾಡ್ತಾರೆ, ಅನರ್ಥಗಳನ್ನ ಎಬ್ಬಿಸ್ತಾರೆ, ಆದ್ರೆ ಅದರ ದುಷ್ಪರಿಣಾಮ ಅವರೇ ಅನುಭವಿಸ್ತಾರೆ ಹೊರತು ಅದು ಸಜ್ಜನರಿಗೆ ಉಂಟಾಗುವುದಂತೆ ನೋಡಿಕೊಳ್ಳುವವನು ಯದುಗಳ ಇಡೀ ಕುಲವನ್ನೇ ನಾಶ ಮಾಡುವ ಸ್ಥಿತಿಯಲ್ಲಿ ಕಂಸ ಯಶಸ್ವಿಯಾದಾಗ ಕೃಷ್ಣ ಅವನ ಸಂಹಾರ ಮಾಡುವ ಮೂಲಕ ಯದುಗಳ ಸಮಗ್ರ ಸಮೂಹವನ್ನೇ ಒಂದು ಮಾಡಿದ. ಹುಡುಕಿಕೊಂಡು ಹುಡುಕಿಕೊಂಡು ಅವರನ್ನ ಮೇನ್ ಸ್ಟ್ರೀಮಿಗೆ ಕರ್ಕೊಂಡು ಬಂದ, ಅವರೆಲ್ಲರನ್ನು ಮಾತನಾಡಿಸಿ ಮುಖ್ಯ ಸ್ಥಿತಿಗೆ ಕರ್ಕೊಂಡು ಬಂದ ಅನ್ನುವ ಅಂಶವನ್ನ ಈ ಸಾಲಿನಲ್ಲಿ ನೋಡಿದ್ವಿ. ಮುಂದಿನ ಜಯ ಬೃಂದಾವನ ಚರ ಅನ್ನುವ ಮಾತನ್ನ, ಯಾಕೆ ಅವನು ವೃಂದಾವನಕ್ಕೆ ಬಂದ, ಹಸುಗಳ ಮೇಲಿನ ಅನನ್ಯವಾದ ಪ್ರೀತಿ ಅಲ್ಲಿಗೆ ಕರ್ಕೊಂಡು ಬಂತು ಅನ್ನುವ ಅಂಶವನ್ನ ನಾಳೆ ಮತ್ತೆ ಚಿಂತನೆ ಮಾಡೋಣ. ಶ್ರೀಹರಿಪ್ರಿಯತಾಂ ಕೃಷ್ಣಾರ್ಪಣಮಸ್ತು.